ನಮಗೆ ಶುಭಾಶಯ ಕೋರಕ್ಕೆ ಬಯಸ್ತಾ ಇದ್ದೀನಿ. ಅದ್ರ ಜೊತೆಗೆ ಹೆಚ್ಚಾಗಿ ಮಾತಾಡೋದಲ್ಲ, ಅಥವಾ ಬಹಳ ಖುಷಿಯಿಂದ ಇವತ್ತು ಆರ್ಕೆಸ್ಟ್ರಾನ ನೋಡ್ಕೊಂಡು ಕೂತಿದ್ವಿ. ಇದು ಯಾವುದಪ್ಪ ರಾಜಕಾರಣಿಗಳು ಬಂದು ಇವತ್ತು ನಮ್ಗೆ ಅರ್ಧ ಒಂದು ಗಂಟೆ ವೇಸ್ಟ್ ಮಾಡಿದ್ರಂತ ತಗೊಳ ಬೈಕೊಂಡ್ಬಿಡ್ದು. ಇವತ್ತು ಏನು ಕನ್ನಡಕ ರಾಜ್ಯೋತ್ಸವ ಅಂದರೆ ಒಂಥರ ನಮಗೆ ಒಂಥರ ನಾಡಹಬ್ಬ ಇದ್ದಂಗೆ. ಬೇರೆ ಹಬ್ಬಗಳು ತಾವು ನೋಡಿರ್ಬೋದು, ಒಂದಿನೋ ಎರಡು ದಿನ ಮೂರು ದಿನ ಹಬ್ಬ, ಯಾವ್ದಾನ ಹಬ್ಬ ಬರಲಿ ಎಷ್ಟು ದಿನ ಆಚರಿಸ್ತೀವಿ ಹೇಳಿ, ನಾವು ಒಂದು ಎರಡು ದಿನಕ್ಕೆ ಆಚರಿಸ್ತೀವೋ ಇಲ್ಲ ಮೂರು ದಿನಕ್ಕೆ ಆಚರಿಸ್ತೀವಿ, ಆದಮೇಲೆ ಯಾರನ್ನು ಆಚರಿಸ್ತಾರೆ. ಒಂದೇ ಒಂದು ನಮ್ಮ ನಾಮ ನಾಡಹಬ್ಬ ಅಂತ ಯಾವುದನ್ನು ನಾವು ಆಚರಿಸ್ತೀವಿ ಅಂದರೆ ವರ್ಷಕ್ಕೆ 10 ತಿಂಗಳು ಯಾವ್ದಾರ ಹಬ್ಬ ಆಚರಿಸ್ತೀವಿ ಅಂದರೆ ಕನ್ನಡ ರಾಜ್ಯೋತ್ಸವ ಹಬ್ಬ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅದು ಎಷ್ಟು ಮಾಡಿದ್ರೂ ಸಾಲದು, ಎಷ್ಟು ಮಾಡಿದ್ರು ಸಾಲದು. ಅದು 10 ತಿಂಗಳು ಆದ ತಕ್ಷಣ ಏನು ಮಾಡ್ತೀವಿ, ಸೆಪ್ಟೆಂಬರ್ ಮುಗಿದ ತಕ್ಷಣ ಏನು ಮಾಡ್ತೀವಿ, ಅಕ್ಟೋಬರ್ ಮುಗಿದ ತಕ್ಷಣ ಸೆಪ್ಟೆಂಬರ್ ತಿಂಗಳಲ್ಲಿ 1ನೇ ತಾರೀಕು ನವೆಂಬರ್ ಯಾವಾಗ ಹಬ್ಬ ಬರ್ತದೆ, ಯಾವಾಗ ನಾವು ಕನ್ನಡಕ ರಾಜ್ಯೋತ್ಸವ ಅಂದರೆ ಅದು ತಯಾರಿಯಲ್ಲಿ ಇರ್ತೀವಿ ಅಂದರೆ ಯಾವಾಗನ ಎಲ್ಲ ಸಮಾಜದವರು ಯಾವ್ದಾನ ಹಬ್ಬ ಆಚರಿಸ್ತಾರಂದ್ರೆ ಅದು ಕನ್ನಡ ರಾಜ್ಯೋತ್ಸವ ಹಬ್ಬ ಅಂತ ಹೇಳಕ್ ಬಯಸ್ತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ಸಂಗೊಳ್ಳಿ ರಾಯಣ್ಣವರು ಉತ್ಸವವನ್ನು ತಾವು ಅದ್ದೂರಿಯಾಗಿ ಆಚರಿಸ್ತಾ ಇದ್ದೀರಾ. ಸಂಗೊಳ್ಳಿ ರಾಯಣ್ಣ ಅವ್ರ ಬಗ್ಗೆ ನಾನು ಹೆಚ್ಚಾಗಿ ಹೇಳೋದಿಲ್ಲ, ಹುಲಿ ಹುಲಿನೇ ಇರ್ತಾರೆ, ನಾವೆಲ್ಲ ಅವ್ರ ಮುಂದೆ ಹಿಲಿಗಳು, ನಾವು ಹುಲಿ ಹುಲಿನೇ ಇರ್ತಾರೆ ಅಂದರೆ ಅವ್ರು ಎಂಥ ಮನುಷ್ಯ ಮಹಾನ್ ವ್ಯಕ್ತಿ ಅಂದರೆ ಎರಡೇ ಒಂದು ಉದಾಹರಣೆ ಹೇಳಕ್ ಬಯಸ್ತಾ ಇದ್ದೀನಿ. ಅವ್ರು ಹುಟ್ಟಿದ ದಿನ ತಂದಿಲ್ಲ, ಗೊತ್ತಿದೆಯಲ್ಲೋ ಗೊತ್ತಿಲ್ಲ. ಸಂಗೊಳ್ಳಿ ರಾಯಣ್ಣ ಅವ್ರು ಹುಟ್ಟಿದ ದಿನ ಯಾವ್ದು ಹೇಳಿ, ಯಾವತ್ತು 15 ಆಗಸ್ಟ್ ಅಂದರೆ ನಮ್ಗೆ ಯಾವಾಗ ಸ್ವಾತಂತ್ರ್ಯ ಸಿಕ್ಕಿದೆ ಅವತ್ತು ಹುಟ್ಟಿರೋದು. ನಾನು ಬೇರೆ ಪದ ಉಪಯೋಗಿಸೋಕೆ ಸಿದ್ಧ ಇಲ್ಲ ಅವ್ರಿಗೆ, ನಮ್ಮಿಂದ ದೂರ ಅಂದ್ರು ಅಂತ ಹೇಳಿ ಬಯಸ್ತಾ. ನಮ್ಮ ಹೃದಯದಲ್ಲಿದ್ದಾರೆ ಅವರು, ಎಲ್ಲೋದ್ರು ಸಂಗೊಳ್ಳಿ ರಾಯಣ್ಣ ಅವರು ನಮ್ಮ ಹೃದಯದಲ್ಲಿದ್ದಾರೆ. ಅಂದರೆ ನಮ್ಗೆ ದೂರ ಆಗಿದೆ ಯಾವ್ದು ಹೇಳಿ, 26 ಜನವರಿ ಅಂದರೆ ಅಂತ ಎಂಥ ಮಹಾನ್ ವ್ಯಕ್ತಿ ಅಂತ ನಾವೆಲ್ಲ ಲೆಕ್ಕಾಚಾರ ಮಾಡ್ಕೊಳ್ಳಬೇಕಾಗ್ತದೆ. ಹಾಗಾಗಿ ಅವ್ರ ಬಗ್ಗೆ ನಾವು ಹೆಚ್ಚಾಗಿ ಮಾತಾಡಕ್ಕೆ ಹೋಗಲ್ಲ. ಅವರೆಲ್ಲ ಅವರಂಗೆ ಎಲ್ಲರಿಗೂ ನಮಗೆ ಸಂಗೊಳ್ಳಿ ರಾಯಣ್ಣಂದು ಆ ಶಕ್ತಿ ಇತ್ತು ನೋಡಿ, ಆ ರೋಷ ಆ ಶಕ್ತಿ ಅದನ್ನು ನಮ್ಮೆಲ್ಲ ಬರಲಿ ಅಂತ ಭಗವಂತ ಅಂತವ ಪ್ರಾರ್ಥನೆ ಮಾಡ್ತಾ ಗೋವಿಂದನ ಹೆಚ್ಚಾಗಿ ಅಂದ್ರೆ ಹೆಚ್ಚಾಗಿ ರಾಜಕೀಯ ಮಾತಾಡಲ್ಲ. ಗೋವಿಂದನ ಜಮೀರಣ್ಣ ಟೂರ್ ಮಾಡಲಿ, ಜಮೀರಣ್ಣ ಎಲ್ಲಾರು ಹೋಗಿ ಬೇರೆ ಕ್ಷೇತ್ರದಲ್ಲಿ ನೋಡ್ಕೊಳ್ಳಿ, ಅವರು ನಮ್ಮ ಕ್ಷೇತ್ರದ ಬರಕ್ಕೆ ಬೇಕಾಗಿಲ್ಲ. ಎಲ್ಲ ಜಮೀರಣ್ಣ ಜೇಬಲ್ಲಿದ್ದಾರೆ ಓಟ್ ಅಂದಿಲ್ಲ, ಅದೆಲ್ಲೋ ಒಂದು ಕಡೆ ನನಗೂ ಅದು ತಪ್ಪು ಗೋಪಾಲಣ್ಣ ಮಾತಾಡಿದ ಅಂತ ನಾನು ಭಾವಿಸಿದ್ದೀನಿ. ನನ್ನ ಜೇಬಲ್ಲಿಲ್ಲಣ, ಎಲ್ಲ ಜನಗಳು ಹೃದಯದಲ್ಲಿ ಕೂತಿರೋದು ಈ ಜಮೀರ ಮಕ್ಕಳ ಜನಗಳು ಹೃದಯದಲ್ಲಿ ಕೂತ್ಕೊಂಡು. ಹಾಗಾಗಿ ನಾನೇನು ಹೇಳ್ತೀನಿ, ಬೇರೆ ರಾಜಕಾರಣಿಗಳು ಎಲ್ಲೋದ್ರು ಒಂದೇ ಹೇಳೋದು, ನಾನು ಈ ದೇಶದಲ್ಲಿ ಈ ನಮ್ಮ ರಾಜ್ಯದಲ್ಲಿ ಇಲ್ಲ, ಈ ದೇಶದಲ್ಲಿ ಈ ಥರ ಒಬ್ಬ ರಾಜಕಾರಣಿಗೆ ಪ್ರೀತಿ ಸಿಕ್ಕಿರೋದು ಬೇರೆ ಯಾವನಿಗೂ ಈ ಥರ ಬೇರೆ ರಾಜಕಾರಣಿಗೆ ಈ ದೇಶದಲ್ಲೇ ಪ್ರೀತಿ ಸಿಕ್ಕಿಲ್ಲ. ಜಮೀರ್ ಅಹಮದ್ ಖಾನ್ ಅಂದ್ರೆ ಏನೇಳಿ, ಮನೆ ಮಗ ಅಂತ ತಿಳ್ಕೊಂಡಿದ್ದೀರಾ. ಜಮೀರ್ ಅಹಮದ್ ಖಾನ್ಗೆ ರಾಜಕಾರಣಿ ಅಂತ ತಿಳ್ಕೊಂಡಿದ್ದೀರಾ. ಮೂರು ಬಾರಿ ಗೆಲ್ಲಿಸ್ಬೇಕಾದ್ರೆ ಸುಮ್ಮನೆ ಯಾರು ಗೆಲ್ಸಲ್ಲ, ಜಮೀರ್ ಅಹಮದ್ ಖಾನ್ ಮನೆ ಮಗ ಅಂತ. ಆ ಮನೆ ಮಗನ್ ನೀವೇನು ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದೀರಾ, ನಾನು ಆ ಭರೋಸೆ ಮೇಲೆ ಎಲ್ಲರಿಗೂ ಚಾಲೆಂಜ್ ಮಾಡೋದು, ಯಾರು ನಾ ಬರಲಿ ನನ್ನ ಸೋಸ್ತಿ, ಯಾರು ನಾ ಬರಲಿ ನನ್ನ ಸೋಸ್ತಿ ಅಂತ ಏನು ಕೇಳಿದ್ರೆ, ನನ್ನ ಮನೆ ಮಗನ ನನ್ನ ಮತದಾರರು ಯಾವತ್ತೂ ಬಿಟ್ಕೊಡಲ್ಲ ಅಂತ ಆ ದೃಷ್ಟಿಯಲ್ಲಿ ಹೇಳುದು. ಅದಕ್ಕಿಂತ ಹೆಚ್ಚಾಗಿ ಇನ್ನೂ ನನ್ಗೆ ಏನಿದೆ ಬಂದಿದ್ದೀರಿ, ಇನ್ನೊಂದು ನನ್ನ ಜೊತೆ ಹುಲಿ ನನ್ನ ನಾಯಕ ಆದಂತ ಸಿದ್ದರಾಮಯ್ಯ ಅವರು ನನ್ನ ಜೊತೆ ಇದ್ದಾರೆ. ಯಾರು ಏನು ಮಾಡಕ್ ಸಾಧ್ಯ ಅಲ್ಲ, ಏನು ಹೇಳ್ತೇನೆ ನನಗೆ ಅದು ಗೊತ್ತಿಲ್ಲ. ಅವತ್ತಿಂದಾನು ಸಿದ್ದರಾಮಯ್ಯ ಅವರು ನಾನು ಬಹಳ ಸತಿ ನಾನು ಜನತಾದಲ್ಲ ಇರುವಾಗೂ ಇಲ್ಲೇ ಕನಕ ಜಯಂತಿ ಕಾರ್ಯಕ್ರಮದಲ್ಲಿ ಬಹಳ ಸತಿ ನಾನು ಹೇಳಿದ್ದೀನಿ, ನಾನು ಕನಕ ಜಯಂತಿ ಕಾರ್ಯಕ್ರಮದಲ್ಲಿ ಜನತಾದಲ್ಲಿ ಇಟ್ಕೊಂಡೆ ಬಹಳ ಸತಿ ನಾನು ಹೇಳಿದ್ದೀನಿ. ನನ್ನ ಮೊದಲೇ ಬಾರಿ MLA ಆಗ್ಬೇಕಾದ್ರೆ ದೇವೇಗೌಡರದ್ದು ಋಣ ಇದೆ, ಅಷ್ಟೇ ಋಣ ನನ್ನ ಸಿದ್ದರಾಮಯ್ಯ ಸಾಹೇಬರು ಇದ್ದಿದೆ, ಹಾಗಾಗಿ ನಾನು MLA ಆಗಿದ್ದಂತ ನನ್ನ ಜನತಾದಲ್ಲೇ ಇಟ್ಕೊಂಡು ಹೋಗಿದ್ದೀನಿ. ಇವತ್ತು ನನ್ನ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರು ತಾವು ನೋಡಿರ್ಬೋದು, ಒಂದು ಟೌನಲ್ಲ ಒಂದು ಫಂಕ್ಷನಲ್ಲಿ ಒಂದು ಭಾಳ ಒಂದು ಒಳ್ಳೆ ಮಾತನ್ನ ಹೇಳಿದ್ರು, ನೋಡಪ್ಪ ಹೆಂಗಿದೆ ಇದು ಕಾಲ, ಜಮೀರ್ ಅಹಮದ್ ಖಾನ್ಗೆ ಜನತಾದಲ್ಲಲ್ಲಿ ಕರ್ಸ್ಕೊಂಡಿದ್ದೆ ಅಫಿಷಿಯಲಿ ನಾನೇ, ಈಗ ನೋಡಿ ತಿರ್ಗಾ ಅವನಿಗೆ ಕಾಂಗ್ರೆಸ್ಗೂ ನಾನೇ ಕರ್ಕೊಂತೀನಿ ಅಂತ ಹೇಳಿದ್ರು. ಅಂದರೆ ಅವ್ರ ನೆಟ್ಟದಲ್ಲೇ ನಾನು ಜನತಾದಲ್ಲ ಬಂದೆ, ಈಗ ಅವ್ರ ನೆಟ್ಟದಲ್ಲೇ ನಾನು ಕಾಂಗ್ರೆಸ್ ಬರ್ತಾ ಇದ್ದೀನಿ. ಹಾಗಾಗಿ ನನ್ನ 100 ಕ್ಕೂ 100 ವಿಶ್ವಾಸ ಇದೆ, ನನಗಿಂತ ಹೆಚ್ಚಾಗಿ ನನ್ನ ಗೆಲ್ಲೋದು ಸೋಲೋದು ದೇವ್ರ ಕೈಲಿ. ಆಮೇಲೆ ನೀವುಗಳು ತೀರ್ಮಾನ ಮಾಡಿಬಿಟ್ಟಿದ್ದೀರ, ಒಂದಿಟ್ಟು ಹೇಳ್ತಿದ್ದೀರಿ, ಒಂದಿಟ್ಟು ಆಗಲಿ ನನ್ಗೆ ಗೊತ್ತು ಜನ ಮಗನ ಮನೆ ಮಗನಿಗೆ ಯಾವತ್ತೂ ಬಿಟ್ಕೊಡೋದಂತ ನನ್ನ ವಿಶ್ವಾಸ. ನನಗಿಂತ ಹೆಚ್ಚಾಗಿ ನನ್ನ ಕ್ಷೇತ್ರಗಳಲ್ಲಿ ತಲೆ ಕಟ್ಸ್ಕೊಂಡಿದ್ದೆಲ್ಲ ಏನಿಗೆ ಹೇಳಿ, ನನಗೊಂದೇ ನಾನು ಏನಾರ ಮಾಡಿ 2018 ನಮ್ಮ ಕಾಂಗ್ರೆಸ್ ಸರ್ಕಾರ ತರಬೇಕು, ಸಿದ್ದರಾಮಯ್ಯ ಸಾಹೇಬರು ರಿಪೀಟ್ ಮುಖ್ಯಮಂತ್ರಿ ಆಗಬೇಕು.